I am Pramod, a certified digital coach and consultant along with years of experience as an English language trainer. My mission is to empower people with skills. So, ee video dalli na nimge website hege create madodu anta helikodtini. So, idu kuda sort of long video irutte. So, idu eradu part irutte, part 1 and part 2. Ivag nanu maartta irodu idu part 1. So, website yake beku namge? Nodi ivattin dina ನಾವು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಎಸ್ಪೆಷಲಿ ನಮಗೆ ವೆಬ್ಸೈಟ್ ಇಂಪಾರ್ಟೆಂಟ್. ಸೊ ವೆಬ್ಸೈಟ್ ಅಂತ ಹೇಳಿದ್ರೆ ಇಟ್ ಈಸ್ ಲೈಕ್ ಅ ಶೋರೂಮ್, ಆನ್ಲೈನ್ ಶೋರೂಮ್. ಸೊ ಫಿಸಿಕಲ್ ಶೋರೂಮ್ಗೆ ನಮಗೆ ಸ್ಪೇಸ್ ಎಲ್ಲ ಬೇಕಾಗುತ್ತೆ, ಮತ್ತೆ ಅದಕ್ಕೆ ಟೈಮಿಂಗ್ಸ್ ಎಲ್ಲ ಲಿಮಿಟೆಡ್ ಆಗಿರುತ್ತೆ. ಇದು ವೆಬ್ಸೈಟ್ಗೆ ಅಡ್ವಾಂಟೇಜ್ ಏನಂದ್ರೆ 24/7 ಇರುತ್ತೆ, ನಂತರ ಇದು ವರ್ಲ್ಡ್ ವೈಡ್ ರೀಚ್ ಇರುತ್ತೆ. ಈಗ ನಾವು ವೆಬ್ಸೈಟ್ ಮಾಡೋಕ್ಕಿಂತ ಮುಂಚೆ So let us start with this beautiful quote. An investment in knowledge pays the best interest. Benjamin Franklin. So yen heltare avaru knowledge alli investment en martira adakke nimge yavattigu interest chanagi varutte anta heltare. So na website na hege design madabodu nodi, na website design madlikke mooru reetiyalli madabodu. Ondu CMS andre content management system use madkondo, eradendu coding mukantara, ಮತ್ತೆ ಮೂರನೇದು ನಾವು ವೆಬ್ಸೈಟ್ ಬಿಲ್ಡರ್ಸ್ ಮುಖಾಂತರ ಡಿಸೈನ್ ಮಾಡಬಹುದು. ಸೊ CMS ಅಲ್ಲಿ ತುಂಬಾ ಪಾಪ್ಯುಲರ್ ಆಗಿರೋ CMS ವರ್ಡ್ ಪ್ರೆಸ್, ಕೋಡಿಂಗ್ ಜಾವಾ, C++, HTML ಇದನ್ನೆಲ್ಲ ಯೂಸ್ ಮಾಡಿಕೊಂಡು ವೆಬ್ಸೈಟ್ ಬಿಲ್ಡರ್ಸ್, ದೇರ್ ಆರ್ ಮೆನಿ ವೆಬ್ಸೈಟ್ ಬಿಲ್ಡರ್ಸ್ ಇನ್ ದ ಮಾರ್ಕೆಟ್. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ವಿಕ್ಸ್ ವೆಬ್ಸೈಟ್ ಬಿಲ್ಡರ್ ಯೂಸ್ ಮಾಡ್ಕೊಂಡ್ಬಿಟ್ಟು ವೆಬ್ಸೈಟ್ ನ ನಾವು ಹೇಗೆ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ಹೇಳಿಕೊಡ್ತೀನಿ. ಸೊ ವೆಬ್ಸೈಟ್ ಕ್ರಿಯೇಟ್ ಮಾಡಲಿಕ್ಕೆ ನಮಗೆ ಮುಖ್ಯವಾಗಿರೋದು ಎರಡು ಬೇಕಾಗುತ್ತೆ, ಒಂದು ಡೊಮೇನ್ ಮತ್ತೆ ಇನ್ನೊಂದು ಹೋಸ್ಟಿಂಗ್. ಡೊಮೇನ್ ಅಂತ ಹೇಳಿದ್ರೆ ನಿಮ್ಮ ವೆಬ್ಸೈಟ್ ನ ಹೆಸರು. ಫಾರ್ ಎಕ್ಸಾಂಪಲ್, ನನ್ನ ವೆಬ್ಸೈಟ್ ಹೆಸರು pramodthecoach.in ಅಂತ ಹೇಳಿ, ಡೊಮೇನ್ ಅದು ಆಯ್ತು. ಹೋಸ್ಟಿಂಗ್ ಅಂತ ಹೇಳಿದ್ರೆ ನಮ್ಮ ಡಾಟಾ ಎಲ್ಲಿ ಸ್ಟೋರ್ ಆಗ್ಬೇಕು, ಸರ್ವರ್, ಅದನ್ನ ನಾವು ಹೋಸ್ಟಿಂಗ್ ಅಂತ ಹೇಳ್ತೀವಿ. ಸೊ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ. ಹಾಗೆ ನಾನು ಪ್ರತಿ ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಆನ್ಲೈನ್ ಅಲ್ಲಿ ನಿಮಗೆ ಫ್ರೀ ಕ್ಲಾಸ್ ಮಾಡ್ತಾ ಇದ್ದೀನಿ. 7 to 8 ಜೂಮ್ ಅಲ್ಲಿ ಫ್ರೀ ಕ್ಲಾಸ್ ಇರುತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಆ ಲಿಂಕ್ ಮುಖಾಂತರ ನೀವು ಆ ಫ್ರೀ ವರ್ಕ್ಶಾಪ್ಗೆ ಅಥವಾ ಫ್ರೀ ಕ್ಲಾಸ್ಗೆ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಎವ್ರಿ ಫ್ರೈಡೇ ಈವ್ನಿಂಗ್ 7 o'clock. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದ ವೆಬ್ಸೈಟ್ ಬಿಲ್ಡಿಂಗ್. ಏನ್ ಮಾಡೋದು, ಬನ್ನಿ ವೆಬ್ಸೈಟ್ ನ ಹೇಗೆ ಡಿಸೈನ್ ಮಾಡೋದು ಅನ್ನೋದನ್ನ ಕಲಿಯೋಣ. ಸೊ ನಾನು ಆಲ್ರೆಡಿ ಹೇಳಿದಾಗೆ ವಿಕ್ಸ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ವೆಬ್ಸೈಟ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. wixwix.com ಎಂಟರ್ ಮಾಡಿದ್ರೆ ನಿಮ್ಗೆ ಈ ಸ್ಕ್ರೀನ್ ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಈ ಎಲ್ಲ ಆಪ್ಷನ್ಸ್ ಇರುತ್ತೆ, ಕ್ರಿಯೇಷನ್, ಬಿಸ್ನೆಸ್, ಗ್ರೋತ್, ರಿಸೋರ್ಸಸ್ ಅಂತ ಹೇಳಿ. ಸೊ ಯಾಕೆ ವಿಕ್ಸ್ ಅಂತ ಹೇಳಿದ್ರೆ, ವಿಕ್ಸ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಫ್ರೀ ವೆಬ್ಸೈಟ್ ನ ಮಾಡಬಹುದು. ಅನ್ಲೆಸ್ ನಮಗೆ ನಮ್ದೇ ಆದಂತ ಡೊಮೇನ್ ಮತ್ತೆ ಹೋಸ್ಟಿಂಗ್ ಬೇಕು ಅಂದಾಗ ಮಾತ್ರ ನಮ್ಗೆ ಇಲ್ಲಿ ಪ್ರೈಸ್ ಇರುತ್ತೆ, ಅಂದ್ರೆ ನಾವು ಅಮೌಂಟ್ ಪೇ ಮಾಡ್ಬೇಕಾಗುತ್ತೆ. ಅದರ್ವೈಸ್ ನೀವು ಫ್ರೀ ಆಗಿ ವೆಬ್ಸೈಟ್ ನ ಮಾಡಬಹುದು. ಹೇಗೆ ಅನ್ನೋದನ್ನ ಕಲಿಯೋಣ. ಸೊ ಫಸ್ಟ್ ನೀವು ಇಲ್ಲಿ ಸೈನ್ ಇನ್ ಕ್ಲಿಕ್ ಮಾಡಬೇಕು. ಸೈನ್ ಇನ್ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ಸ್ಕ್ರೀನ್ ಬರುತ್ತೆ, ನಿಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡ್ಬೇಕು. ಇಲ್ಲಿ ಫಸ್ಟ್ ನಿಮ್ಗೆ ಅಕೌಂಟ್ ಇದ್ದಿಲ್ಲ ಅಂದ್ರೆ ಇಲ್ಲಿ ಸೈನ್ ಅಪ್ ಕ್ಲಿಕ್ ಮಾಡ್ಬೇಕು. ಸೊ ಸೈನ್ ಅಪ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಇಮೇಲ್ ಕೇಳುತ್ತೆ, ನಿಮ್ಮ ಇಮೇಲ್ ನ ಕೊಡಿ, ದೆನ್ ಅದೇ ಇಮೇಲ್ ನ ಮತ್ತೆ ಟೈಪ್ ಮಾಡಿ, ದೆನ್ ಪಾಸ್ವರ್ಡ್ ಕೊಡಿ. ಇಲ್ಲಿ ಪಾಸ್ವರ್ಡ್ ನೀವು ಇಮೇಲ್ ಗೆ ಏನ್ ಯೂಸ್ ಮಾಡ್ತೀರಾ ಆ ಪಾಸ್ವರ್ಡ್ ಕೊಡ್ಬೇಡಿ, ಇದಕ್ಕೆ ಒಂದು ಬೇರೆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ವಿಕ್ಸ್ ವೆಬ್ಸೈಟ್ ಗೆ. ಸೊ ಆ ಪಾಸ್ವರ್ಡ್ ಅನ್ನ ಮತ್ತೆ ರೀಟೈಪ್ ಮಾಡಿ, ದೆನ್ ಸೈನ್ ಅಪ್ ಮಾಡಿ. ಅಥವಾ ನೀವು ಫೇಸ್ಬುಕ್ ಅಕೌಂಟ್ ಮುಖಾಂತರ ಕೂಡ ಲಾಗಿನ್ ಮಾಡಬಹುದು, ಅಥವಾ ನಿಮ್ಮ ಎಕ್ಸಿಸ್ಟಿಂಗ್ ಜಿಮೇಲ್ ಏನಿರುತ್ತೆ ಅದರಿಂದ ಕೂಡ ಲಾಗಿನ್ ಮಾಡಬಹುದು. ಬಟ್ ನಾನು ಸಜೆಸ್ಟ್ ಮಾಡೋದು ಪರ್ಸನಲ್ ಆಗಿ ನಿಮ್ಮ ಇಮೇಲ್ ನ ಇಲ್ಲಿ ಯೂಸ್ ಮಾಡಿ, ಈ ಜಿಮೇಲ್ ಇಮೇಲ್ ಇರ್ಬೋದು ಅದನ್ನ ಯೂಸ್ ಮಾಡಿ, ಬಟ್ ಇಲ್ಲಿ ಪಾಸ್ವರ್ಡ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದನ್ನ ಕೊಡಬೇಡಿ, ಇಲ್ಲಿ ಬೇರೆ ಪಾಸ್ವರ್ಡ್ ಕೊಡಿ. ಓಕೆ, ಸೊ ನಾನು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಹ್ಯಾವ್ ಎನ್ ಅಕೌಂಟ್ ಲಾಗಿನ್ ಅಂತ ಹೇಳ್ತಾ ಇದೆ. ಸೊ ನಾನು ಐ ವಿಲ್ ಕ್ಲಿಕ್ ಯುವರ್ ಲಾಗಿನ್. ಸೊ ನನ್ನ ಇಮೇಲ್ ಐಡಿನ ನಾನು ಕೊಡ್ತಾ ಇದ್ದೀನಿ. ನನ್ನ ಇಮೇಲ್ ಐಡಿ ಕೊಟ್ಬಿಟ್ಟು ನನ್ನ ಪಾಸ್ವರ್ಡ್, ಇದಕ್ಕೆ ಆಕ್ಸೆಸಿಂಗ್ ಏನ್ ಪಾಸ್ವರ್ಡ್ ಇರುತ್ತೆ ಆ ಪಾಸ್ವರ್ಡ್ ಅನ್ನ ಕೊಡ್ತೀನಿ. ನಾನು ನನ್ನ ಪಾಸ್ವರ್ಡ್ ಅನ್ನ ಕೊಡ್ತೀನಿ, ದೆನ್ ಐ ಕ್ಲಿಕ್ ಲಾಗಿನ್. ಸೊ ಒನ್ಸ್ ನೀವು ಲಾಗಿನ್ ಮಾಡಿದ ನಂತರ ನಿಮ್ಗೆ ನೆಕ್ಸ್ಟ್ ಸ್ಕ್ರೀನಿಂಗ್ ತಗೊಂಡು ಹೋಗುತ್ತೆ ವಿಕ್ಸ್. ನೋಡಿ ಈ ತರ ಸ್ಕ್ರೀನಿಂಗ್ ಬರುತ್ತೆ. ಇಲ್ಲಿ ನಾನು ಆಲ್ರೆಡಿ ಕೆಲವೊಂದು ವೆಬ್ಸೈಟ್ ನ ಮಾಡಿಟ್ಟಿರೋದಿದೆ. ಇವಾಗ ಇಲ್ಲಿ ಬಂದ ತಕ್ಷಣ ನೀವು ಫಸ್ಟ್ ಟೈಮ್ ಏನ್ ಮಾಡ್ತೀರಾ, ಹೊಸ ವೆಬ್ಸೈಟ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಕ್ಲಿಕ್ ಹಿಯರ್, ಕ್ರಿಯೇಟ್ ನ್ಯೂ ಸೈಟ್. ಸೊ ಕ್ರಿಯೇಟ್ ನ್ಯೂ ಸೈಟ್ ಕ್ಲಿಕ್ ಮಾಡಿದ ನಂತರ
ನಮಗೆ ಏನಾಗುತ್ತೆ ಇಲ್ಲಿ ವಿಕ್ಸ್ ನಮಗೆ ಟೂ ಆಪ್ಷನ್ಸ್ ಕೊಡುತ್ತೆ ನೋಡಿ ಈ ತರ ವಾಟ್ ಕೈಂಡ್ ಆಫ್ ವೆಬ್ಸೈಟ್ ಶುಡ್ ದಿಸ್ ಬಿ ಅಂತ ಹೇಳಿ ಕ್ವಶನ್ ಕೇಳುತ್ತೆ ಅಂದ್ರೆ ಬಿಸ್ನೆಸ್ ಆನ್ಲೈನ್ ಸ್ಟೋರ್ ಮ್ಯೂಸಿಕ್ ಪೋರ್ಟ್ಫೋಲಿಯೋ ಫಿಟ್ನೆಸ್ ಈ ತರ ಎಲ್ಲ ನಿಮ್ಗೆ ಯಾವ ವೆಬ್ಸೈಟ್ ಡಿಸೈನ್ ಮಾಡಬೇಕು ಆ ಆಪ್ಷನ್ ನ ಚೂಸ್ ಮಾಡಬೇಕು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಪೋರ್ಟ್ಫೋಲಿಯೋ ಅಂತ ಹೇಳಿದ್ರೆ ನಮ್ಮ ಪರಿಚಯ ಪತ್ರ ಅಥವಾ ಕರಿಕಲಂ ಐಟಿಐ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಹೇಗೆ ಕ್ರಿಯೇಟ್ ಮಾಡಬಹುದು ಇಲ್ಲಿ ಅಂದ್ರೆ ನನ್ನ ಪರಿಚಯದ ವೆಬ್ಸೈಟ್ ನ ಕ್ರಿಯೇಟ್ ಮಾಡೋದು ಸೊ ಐ ವಿಲ್ ಕ್ಲಿಕ್ ಹಿಯರ್ ಪೋರ್ಟ್ಫೋಲಿಯೋ ಸೊ ಆಫ್ಟರ್ ದಿಸ್ ಇಟ್ ವಿಲ್ ಗಿವ್ ಯು ಟೂ ಆಪ್ಷನ್ಸ್ ವಿಕ್ಸ್ ಎಡಿಐ ಕ್ರಿಯೇಟ್ ಅ ವೆಬ್ಸೈಟ್ ಫಾರ್ ಯು ಆರ್ ಕ್ರಿಯೇಟ್ ಯುವರ್ ವೆಬ್ಸೈಟ್ ವಿತ್ ಎಡಿಟರ್ ಅಂತ ಹೇಳಿ ಸೊ ಇಲ್ಲಿ ಇದು ವಿಕ್ಸ್ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಮಾಡುತ್ತೆ ಇಲ್ಲಿ ನೀವು ಸ್ಟಾರ್ಟ್ ನೌ ಅಂತ ಮಾಡಿದ್ರೆ ಅಗೇನ್ ಅಲ್ಲಿ ಮತ್ತೆ ಒಂದು ಕ್ವಶನ್ ಕೇಳುತ್ತೆ ಆತರ ಸುಮಾರು ಕ್ವಶನ್ಸ್ ಕೇಳ್ತಾ 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 ಲಾಸ್ಟ್ ಅಲ್ಲಿ ವೆಬ್ಸೈಟ್ ರೆಡಿ ಆಗುತ್ತೆ ನಾನು ಇದನ್ನ ಹೇಳ್ತಾ ಇಲ್ಲ ಇದು ಈಸಿ ನಾನು ಹೇಳ್ತಾ ಇರೋದು ನಿಮ್ಗೆ ಎಡಿಟ್ ಅ ಟೆಂಪ್ಲೇಟ್ ಆಪ್ಷನ್ ಸೊ ಇಲ್ಲಿ ಕ್ಲಿಕ್ ಮಾಡ್ಬೇಕು ಎಡಿಟ್ ಅ ಟೆಂಪ್ಲೇಟ್ ಇದಾದ ನಂತರ ನಾವು ಅಲ್ಲಿ ಪೋರ್ಟ್ಫೋಲಿಯೋ ಅಂಡ್ ಸಿ ವಿ ಅಂತ ತಗೊಂಡಿದ್ವಿ ಹಾಗಾಗಿ ಇಲ್ಲಿ ಪೋರ್ಟ್ಫೋಲಿಯೋ ಅಂಡ್ ಸಿ ವಿ ಅನ್ನೋ ಆಪ್ಷನ್ಗೆ ಬರುತ್ತೆ ನೋಡಿ ಸೊ ನಿಮ್ಗೆ ಇಲ್ಲಿ ಕೆಳಗಡೆ ಟೂ ತ್ರೀ ಫೋರ್ ಫೈವ್ ಇದೆ ನೀವು ಯಾವ ಪೇಜ್ ಆದರೂ ಕ್ಲಿಕ್ ಮಾಡಿ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಈ ತರ ಟೆಂಪ್ಲೇಟ್ಸ್ ಬರುತ್ತೆ ಸೊ ಟೆಂಪ್ಲೇಟ್ ಅಂತ ಹೇಳಿದ್ರೆ ರೆಡಿ ಡಿಸೈನ್ ನಾವು ಅದರಲ್ಲಿ ಚೇಂಜಸ್ ನ ಮಾಡ್ಕೊಳ್ಬಹುದು ಸೊ ಇವಾಗ ಏನ್ ಮಾಡೋಣ ಈ ಟೆಂಪ್ಲೇಟ್ ನ ತಗೋಣ ಸೊ ನೀವು ನೋಡ್ಬೇಕಿದ್ ಯಾವ ತರ ಕಾಣಿಸ್ತದೆ ಅಂತ ಹೇಳಿದ್ರೆ ಜಸ್ಟ್ ಯು ಹ್ಯಾವ್ ಟು ಕ್ಲಿಕ್ ಹಿಯರ್ ವ್ಯೂ ಅಂತ ಕ್ಲಿಕ್ ಮಾಡಬೇಕು ನೋಡಿ ಈ ತರ ಇದೆ ಇದು ಫುಲ್ ವ್ಯೂ ಡೆಮೋ ಇಲ್ಲಿದೆ ನೋಡಿ ವ್ಯೂ ಫುಲ್ ಡೆಮೋ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫುಲ್ ಆಗಿ ತೋರಿಸಿದೆ ಯಾವ ರೀತಿ ಬರ್ತಾ ಇದೆ ಅದು ವೆಬ್ಸೈಟ್ ಹೇಗಿರುತ್ತೆ ಅಂತ ನೋಡಿ ಸಿಂಪಲ್ ಒನ್ ಪೇಜ್ ಇದರಲ್ಲಿ ರೆಸ್ಯೂಮೆ ಅಂತಿದೆ ಪ್ರಾಜೆಕ್ಟ್ ಅಂತಿದೆ ಕಾಂಟ್ಯಾಕ್ಟ್ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಹೋಗುತ್ತೆ ಅದು ಸೊ ಇಲ್ಲಿ ವಿಕ್ಸ್ ದ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಇವಾಗ ನೀವು ನೋಡ್ತಾ ಇರೋದು ಲ್ಯಾಪ್ಟಾಪ್ ವರ್ಷನ್ ಅಂದ್ರೆ ನಾನು ಕ್ರಿಯೇಟ್ ಮಾಡಿರೋದು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮೊಬೈಲ್ ವರ್ಷನ್ ಸೊ ಮೊಬೈಲ್ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಇದು ತೋರಿಸ್ಕೊಡುತ್ತೆ ಸೊ ನನಗೆ ಈ ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಕಂಟಿನ್ಯೂ ಮಾಡ್ಬೇಕು ಅಂದ್ರೆ ಇಲ್ಲಿ ಎಡಿಟ್ ದಿಸ್ ಸೈಟ್ ಅಂತ ಆಪ್ಷನ್ ಇದೆ ಸೊ ನಾನು ಏನ್ ಮಾಡ್ತೀನಿ ಐ ವಿಲ್ ಕ್ಲಿಕ್ ಹಿಯರ್ ಎಡಿಟ್ ದಿಸ್ ಸೈಟ್ ಸೊ ಎಡಿಟ್ ದಿಸ್ ಸೈಟ್ ಅಂತ ಮಾಡಿದ ನಂತರ ನೆಕ್ಸ್ಟ್ ನಿಮ್ಗೆ ಇದು ಎಡಿಟ್ ಸ್ಕ್ರೀನಿಂಗ್ ತಗೊಂಡೋಗುತ್ತೆ ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಯಾಕೆ ಅಂತ ಹೇಳಿದ್ರೆ ಅದು ಎಲ್ಲ ಟೆಂಪ್ಲೇಟ್ಸ್ ನ ಅಡ್ಜಸ್ಟ್ ಮಾಡಬೇಕು ಹಾಗಾಗಿ ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಎಸ್ ನೋಡಿ ಇಲ್ಲಿ ಬಂದಿದೆ ರೆಡಿ ಆಗಿ ಬಂದಿದೆ ಸೊ ಇಲ್ಲಿ ನಮಗೆ ಲೆಫ್ಟ್ ಅಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆ ಪೇಜಸ್ ಬ್ಯಾಕ್ ಗ್ರೌಂಡ್ ಆಡ್ ಥೀಮ್ ಮ್ಯಾನೇಜರ್ ಆಡ್ ಆಪ್ಸ್ ಮೀಡಿಯಾ ಸ್ಟಾರ್ಟ್ ಬ್ಲಾಗಿಂಗ್ ಇದನ್ನೆಲ್ಲ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಇವಾಗ ಫಸ್ಟ್ ನಾವು ಹೇಗೆ ಎಡಿಟ್ ಮಾಡುವುದು ಇದನ್ನ ಅನ್ನೋದನ್ನ ಕಲಿಯೋಣ ಸೊ ಇಲ್ಲಿ ರೆಸ್ಯೂಮ್ ಇದೆ ಪ್ರಾಜೆಕ್ಟ್ ಇದೆ ಮತ್ತೆ ಕಾಂಟ್ಯಾಕ್ಟ್ ಅಂತ ಇದೆ ಸೊ ಇಲ್ಲಿ ಇಂಪಾರ್ಟೆಂಟ್ ನಮಗೆ ಪೇಜಸ್ ಪೇಜಸ್ ಅಂತ ಕ್ಲಿಕ್ ಮಾಡಿದಾಗ ಇದರಲ್ಲಿ ಇವಾಗ ಪ್ರೆಸೆಂಟ್ ಪೇಜಸ್ ಏನಿದೆ ರೆಸ್ಯೂಮ್ ಇದೆ ಪ್ರಾಜೆಕ್ಟ್ ಇದೆ ಕಾಂಟ್ಯಾಕ್ಟ್ ಇದೆ ಅದು ನಮಗೆ ಇಲ್ಲಿ ತೋರಿಸ್ತಾ ಇದೆ ಸೊ ನಮಗೆ ಅಡಿಷನಲ್ ಆಗಿ ಇನ್ನೊಂದು ಪೇಜ್ ಬೇಕು ಅಂದ್ರೆ ನೀವೇನ್ ಮಾಡ್ತೀರಾ ಆಡ್ ಪೇಜ್ ಅಂತ ಮಾಡಿದ್ರೆ ಇನ್ನೊಂದು ಹೊಸ ಪೇಜ್ ನ ಆಡ್ ಮಾಡಬಹುದು ಓಕೆ ಐ ವಿಲ್ ಜಸ್ಟ್ ಕ್ಲೋಸ್ ದಿಸ್ ನಂತರ ನೋಡಿ ಇಲ್ಲಿ ಇಲ್ಲಿ ಇಮೇಲ್ ಇದೆ ಫೋನ್ ನಂಬರ್ ಇದೆ ಫಾಲೋ ಮೀ ಇದೆ ಇದೆಲ್ಲ ಕೂಡ ಎಡಿಟೇಬಲ್ ಅಂದ್ರೆ ನಾವು ಚೇಂಜ್ ಮಾಡಬಹುದು ಅಂತ ಸೊ ಫಸ್ಟ್ ಈ ಪಿಕ್ಚರ್ ಹೇಗೆ ಚೇಂಜ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಇಲ್ಲಿ ಕ್ಲಿಕ್ ಮಾಡೋದು ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ ಸೆಟ್ಟಿಂಗ್ಸ್ ಡಿಸೈನ್ ಕ್ರಾಪ್ಡ್ ಫಿಲ್ಟರ್ಸ್ ಇದೆಲ್ಲ ಬರುತ್ತೆ ಸೊ ಫಿಲ್ಟರ್ಸ್ ಅಂತ ಹೇಳಿದ್ರೆ ನಾವು ಇದಕ್ಕೆ ಏನಾದರೂ ಚೇಂಜಸ್ ಮಾಡೋದಿದ್ರೆ ಇದೇ ಇಮೇಜ್ಗೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಫಿಲ್ಟರ್ ಆಪ್ಷನ್ ಹೋಗುತ್ತೆ ಸೊ ಈ ತರ ಏನಾದರೂ ಚೇಂಜಸ್ ಮಾಡಬೇಕು ಅಂದ್ರೆ ನೀವು ಮಾಡ್ಕೊಳ್ಬಹುದು ನೋಡಿ ಈ ತರ ಏನಾದರೂ ಚೇಂಜಸ್ ಇದ್ರೆ ಮಾಡಬಹುದು ಓಕೆ ಸೊ ನನಗೆ ಪಿಕ್ಚರ್ ನ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ಚೇಂಜ್ ಇಮೇಜ್ ಅಂತ ಹೇಳಿ ಆಪ್ಷನ್ ಇದೆ ಸೊ ಅಲ್ಲಿ ಕ್ಲಿಕ್ ಆನ್ ಚೇಂಜ್ ಇಮೇಜ್ ಸೊ ಚೇಂಜ್ ಇಮೇಜ್ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ವಿಕ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಮೂರು ಡಿಫ್ರೆಂಟ್ ಆಪ್ಷನ್ಸ್ ಕೊಡುತ್ತೆ ಮೀಡಿಯಾ ಫ್ರಮ್ ವಿಕ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಮೀಡಿಯಾ ಫ್ರಮ್ ವಿಕ್ಸ್ ಅಂತ ಹೇಳಿದ್ರೆ ವಿಕ್ಸ್ ಅಲ್ಲಿ ಕೆಲವೊಂದು ರೆಡಿ ಪಿಕ್ಚರ್ಸ್ ಇರುತ್ತೆ ಆ ಪಿಕ್ಚರ್ಸ್ ನ ನೀವು ಚೂಸ್ ಮಾಡ್ಕೊಳ್ಬಹುದು ಶಟರ್ ಸ್ಟಾಕ್ ಅಂತ ಇರುತ್ತೆ ಸೊ ಶಟರ್ ಸ್ಟಾಕ್ ಏನು ಅಂತ ಹೇಳಿದ್ರೆ ಪ್ರೀಮಿಯಂ ಪಿಕ್ಚರ್ಸ್ ಅಂದ್ರೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದೆ ನೋಡಿ ಸೊ ಇದು ಅಮೌಂಟ್ ಪೇ ಮಾಡಬೇಕಾಗುತ್ತೆ ಅನ್ಸ್ಪ್ಲಾಶ್ ಏನಿದೆಲ್ಲ ಇದು ಫ್ರೀ ಇಮೇಜಸ್ ಸೊ ಅನ್ಸ್ಪ್ಲಾಶ್ ಅಲ್ಲಿ ಇರೋದೆಲ್ಲ ಫ್ರೀ ಇಮೇಜಸ್ ಹಾಗೆ ಮೀಡಿಯಾ ಫ್ರಮ್ ವಿಕ್ಸ್ ಅಲ್ಲಿ ಇರೋದು ಫ್ರೀ ಇಮೇಜಸ್ ನೋಡಿ ಸೊ ಇದರಲ್ಲಿ ನಿಮ್ಗೆ ಫಿಲ್ಟರ್ ಬೈ ಇಮೇಜಸ್ ಅಂತಿದೆ ಕ್ಯಾಟಗರೀಸ್ ಇದೆ ಓರಿಯೆಂಟೇಷನ್ ಇದೆ ಕಲರ್ ಇದೆ ಓರಿಯೆಂಟೇಷನ್ ಅಂತ ಹೇಳಿದ್ರೆ ಯಾವ ತರ ಇಮೇಜ್ ಬೇಕು ನಿಮ್ಗೆ ಹಾರೈಸೆಂಟಲ್ ಅಥವಾ ವರ್ಟಿಕಲ್ ವರ್ಟಿಕಲ್ ಅಂತ ಕ್ಲಿಕ್ ಮಾಡಿದ್ರೆ ಬರೀ ವರ್ಟಿಕಲ್ ಇರೋ ಪಿಕ್ಚರ್ಸ್ ಮಾತ್ರ ಬರುತ್ತೆ ನೋಡಿ ಈ ತರ ಪಿಕ್ಚರ್ಸ್ ಬರುತ್ತೆ ಸೊ ನನಗೆ ಇಲ್ಲಿ ಇರೋದು ಯಾವ್ದಾದ್ರು ಒಂದು ಪಿಕ್ಚರ್ ಅಂತ ಓಕೆ ಇದನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ ನಂತರ ಏನ್ ಮಾಡ್ತೀರಾ ಇಲ್ಲಿ ಚೂಸ್ ಇಮೇಜ್ ಅಂತ ಇದೆ ಸೊ ಯು ಹ್ಯಾವ್ ಟು ಕ್ಲಿಕ್ ಚೂಸ್ ಇಮೇಜ್ ಚೂಸ್ ಇಮೇಜ್ ಮಾಡಿದ ನಂತರ ನೋಡಿ ಇಲ್ಲಿ ಬಂದಿದೆ ಚೇಂಜ್ ಆಗಿದೆ ನಮಗೆ ಸೊ ಹಾಗೆ ನೀವು ಫಿಲ್ಟರ್ಗೆ ಹೋಗ್ಬಿಟ್ಟು ಫಿಲ್ಟರ್ನ ಚೇಂಜ್ ಮಾಡ್ಬೋದು ಫಿಲ್ಟರ್ ಕ್ಲಿಕ್ ಮಾಡಿ ಸೊ ನಮ್ಗೆ ಯಾವುದೇ ರೀತಿ ಫಿಲ್ಟರ್ ಬೇಡ ಅಂತ ಹೇಳಿದ್ರೆ ಯು ಕ್ಯಾನ್ ಕೀಪ್ ಇಟ್ ರೆಗ್ಯುಲರ್ ಆಗಿ ಏನಿತ್ತು ಅದನ್ನೇ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಇಷ್ಟು ಫಿಲ್ಟರ್ಸ್ ಇದೆ ಇದರಲ್ಲಿ
ಇದು ನನ್ ನನ್ ಅಂತ ಹೇಳಿದ್ರೆ ಒರಿಜಿನಲ್ ಏನಿತ್ತು ಅದು ಕ್ಲೋಸ್. ನೆಕ್ಸ್ಟ್ ನಮಗೆ ಇದನ್ನ ಚಿಕ್ಕದಾಗಿ ಮಾಡಬೇಕು ಅಂದ್ರೆ ನೀವು ಈ ತರ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಕೊಳ್ಬಹುದು. ಓಕೆ, ದೆನ್ ಇದನ್ನ ಚೇಂಜ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಅಗೇನ್ ಕ್ಲಿಕ್ ಹಿಯರ್, ಕ್ಲಿಕ್ ಮಾಡಬೇಕು. ಓಕೆ, ದೆನ್ ಎಡಿಟ್ ಟೆಕ್ಸ್ಟ್, ನಿಮ್ಗೆ ಏನ್ ಚೇಂಜ್ ಮಾಡಬೇಕು ಅದನ್ನ ಚೇಂಜ್ ಮಾಡ್ಕೊಳ್ಬಹುದು. ದೆನ್ ಪ್ಯಾರಾಗ್ರಾಫ್, ಇಲ್ಲಿ ಕ್ಲಿಕ್ ಮಾಡಿ ಇದನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಎಡಿಟ್ ಟೆಕ್ಸ್ಟ್ ಅಂತ ಇರುತ್ತೆ, ಕ್ಲಿಕ್ ಮಾಡಿಬಿಟ್ಟು ನಾನು ಚೇಂಜ್ ಮಾಡಬಹುದು. ಸಿ, ನಾನು ಮಾಡ್ತೀನಿ, ಮೈ ನೇಮ್ ಇಸ್ ಪ್ರಮೋದ್, ಐ ಆಮ್ ಅ ಸರ್ಟಿಫೈಡ್ ಡಿಜಿಟಲ್ ಕೋಚ್ ಅಂಡ್ ಕನ್ಸಲ್ಟೆಂಟ್. ಓಕೆ, ಈ ತರ ನಾವು ಚೇಂಜಸ್ನ ಮಾಡ್ಕೊಳ್ಬಹುದು. ಅಗೇನ್ ಇದಕ್ಕೆ ನೀವು ಫಾಂಟ್ ಚೇಂಜ್ ಮಾಡ್ಬೋದು, ಇಲ್ಲಿ ಪ್ಯಾರಾಗ್ರಾಫ್ ಸ್ಟೈಲ್ ಚೇಂಜ್ ಮಾಡೋದು, ದೆನ್ ಬೋಲ್ಡ್, ಇಟಾಲಿಕ್, ಎಫೆಕ್ಟ್ಸ್, ಪ್ರತಿಯೊಂದನ್ನು ಚೇಂಜ್ ಮಾಡ್ಬೋದು. ಸಿ, ಇದೆಲ್ಲ ಕೂಡ ನೀವು ಚೇಂಜ್ ಮಾಡ್ಕೊಳ್ಬಹುದು. ಓಕೆ, ಕ್ಲೋಸ್ ಮಾಡ್ತೀನಿ. ನೀವು ಸ್ವಲ್ಪ ಮೂವ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಮೂವ್ ಮಾಡ್ಬೋದು ಈ ರೀತಿ. ಓಕೆನಾ, ಇದು ಚೇಂಜ್ ಆಯ್ತು. ಇದು ಆದ ನಂತರ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ, ಬಟನ್ಸ್. ಸೊ ಇದನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ಜಸ್ಟ್ ಕ್ಲಿಕ್ ಮಾಡ್ಬೇಕು. ಅಗೇನ್ ಚೇಂಜ್ ಟೆಕ್ಸ್ಟ್ ಅಂತ ಇದೆ, ಚೇಂಜ್ ಟೆಕ್ಸ್ಟ್ ಅಂತ ಹೇಳಿದ್ರೆ ಇಲ್ಲಿ ರೆಸ್ಯೂಮೆ ಅಂತ ಇದೆಲ್ಲ, ಇದನ್ನು ಚೇಂಜ್ ಮಾಡ್ಬೋದು ನೀವು. ದೆನ್ ಅಗೇನ್ ಕ್ಲಿಕ್ ಹಿಯರ್, ಚೇಂಜ್ ಟೆಕ್ಸ್ಟ್, ಅಗೇನ್ ಕ್ಲಿಕ್ ಹಿಯರ್, ಚೇಂಜ್ ಟೆಕ್ಸ್ಟ್. ಸೊ ನಿಮ್ಗೆ ಕಲರ್ ಚೇಂಜ್ ಮಾಡ್ಬೇಕು ಅಂದ್ರೆ ಲೇಔಟ್ ಅಂತ ಇದೆ, ಇದು ಲೇಔಟ್ ಬೇರೆ ತರ, ಇದು ಡಿಸೈನ್, ದೆನ್ ಆನಿಮೇಟೆಡ್, ದೆನ್ ಲಿಂಕ್ಡ್. ಲೇಔಟ್ ಅಂತ ಹೇಳಿದ್ರೆ ನೋಡಿ ಏನಾಗಿದೆ, ನಮ್ಗೆ ಇವಾಗ ಈ ತರ ಬಂದಿದೆ, ನಾವು ಚೇಂಜ್ ಮಾಡ್ಬೋದು ನೋಡಿ. ರೆಸ್ಯೂಮೆ ಈ ಕಡೆ ಬಂದಿದೆ, ಈ ಕಡೆ ಬಂದಿದೆ, ಇದು ಸೆಂಟರ್ ಬಂದಿದೆ. ಓಕೆ, ಸೊ ಈ ತರ ನಾವು ಲೇಔಟ್ ಅನ್ನು ಚೇಂಜ್ ಮಾಡ್ಬೋದು. ದೆನ್ ಡಿಸೈನ್ ಇದೆ, ಡಿಸೈನ್ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು ನೋಡಿ, ಯಾವ ತರ ಡಿಸೈನ್ ಬೇಕು ನಿಮ್ಗೆ. ಸೊ ನಿಮ್ಗೆ ಅಲ್ಲೇ ತೋರಿಸ್ತಾ ಇದೆ ಆಲ್ರೆಡಿ ಸ್ಕ್ರೀನ್ ಅಲ್ಲಿ. ಓಕೆ, ಸೊ ಇದು ಇರೋದು ಡಿಫಾಲ್ಟ್ ಆಗಿರೋದು. ನೀವು ಕಸ್ಟಮೈಸ್ ಮಾಡ್ಬೇಕು ಅಂದ್ರೆ ಮತ್ತೆ ಚೇಂಜ್ ಮಾಡ್ಬೋದು. ಸೊ ಜಸ್ಟ್ ಕ್ಲಿಕ್ ಮಾಡ್ತೀನಿ, ಚೇಂಜ್ ಮಾಡಲ್ಲ. ದೆನ್ ಇದು ಆನಿಮೇಟೆಡ್, ನಮ್ಗೆ ಏನಾದ್ರು ಆನಿಮೇಷನ್ ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೋದು ನೋಡಿ. ಯಾವ ತರ, ಇವಾಗ ಪ್ರೆಸೆಂಟ್ ಏನೂ ಇಲ್ಲ ಇದಕ್ಕೆ, ನನ್ ಇದೆ. ಸೊ ನಾನು ಇದನ್ನ ತಗೊಳ್ತೀನಿ ಫ್ಲೋಟ್ ಇನ್ ಅಂತ ಹೇಳಿ. ಸೊ ಯಾವ ರೀತಿ ಆ ತರ ಬರುತ್ತೆ, ಎಕ್ಸ್ಪ್ಯಾಂಡ್ ಇನ್ ಅಂತ ನೋಡಿ, ಗೈಡ್, ಓಕೆ, ಬೌನ್ಸ್ ನೋಡಿ, ಫೇಡ್, ಸ್ಪಿನ್. ಸೊ ಯಾವುದು ಬೇಡ ಅಂದ್ರೆ ನನ್. ಸೊ ಇದು ಎಲ್ಲ ಕೂಡ ನಿಮ್ಗೆ ಬಿಟ್ಟಿರೋ ಆಪ್ಷನ್ಸ್, ನೀವು ಬೇಕು ಅಂದ್ರೆ ಚೂಸ್ ಮಾಡ್ಕೊಳ್ಬಹುದು. ಓಕೆ, ಸೊ ಈ ತರ ನಾವು ಚೇಂಜ್ ಮಾಡ್ಬೋದು. ದೆನ್ ನಮ್ಗೆ ಫೋನ್ ನಂಬರ್ ಚೇಂಜ್ ಮಾಡ್ಬೇಕು ಅಂದ್ರೆ ಅಗೇನ್ ಇಲ್ಲಿ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಟೆಕ್ಸ್ಟ್, ಫೋನ್ ನಂಬರ್ ಏನಾದರೂ ಕೊಡಿ, 456-789-456. ಓಕೆ, ಎಸ್ ನೋಡಿ, ಇಮೇಲ್ ಚೇಂಜ್ ಮಾಡಬೇಕು. ಕ್ಲಿಕ್ ಹಿಯರ್, ಎಡಿಟ್ ಟೆಕ್ಸ್ಟ್, ಇಮೇಲ್, ಇಮೇಲ್ ನನ್ನ ಇಮೇಲ್ ನ ಕೊಡ್ತೀನಿ, ಪ್ರಮೋದ್ ಅಟ್ ಪ್ರಮೋದ್ ದ ಕೋಚ್ ಡಾಟ್ ಐ ಎನ್. ಓಕೆ, ಸೊ ನಾನು ಇಮೇಲ್ನ ಕೊಟ್ಟಿದ್ದೀನಿ ನಾನು ಇಲ್ಲಿ. ದೆನ್ ಫಾಲೋ ಮೀ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಐಕಾನ್ಸ್ನ ಕೊಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಇದೆಲ್ಲ ಐಕಾನ್ಸ್ನ ಇಲ್ಲಿ ಕೊಡ್ಬೋದು. ಓಕೆ, ಸೊ ಇದು ಆದ ನಂತರ ನೋಡಿ, ಫಸ್ಟ್ ಪೇಜ್ ಇದು. ನಾವು ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೋದು, ಅಥವಾ ಇಲ್ಲಿ ಡ್ರಾಪ್ ಬಾಕ್ಸ್ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಯಾವ ಪೇಜ್ಗೆ ಹೋಗ್ಬೇಕು, ನೀವು ರೆಸ್ಯೂಮೆಗೆ ಹೋಗ್ಬೇಕು. ಸೊ ರೆಸ್ಯೂಮೆ ಕ್ಲಿಕ್ ಮಾಡಿ, ದೆನ್ ನಾವು ಇವಾಗ ರೆಸ್ಯೂಮ್ ಅಲ್ಲಿ ಇದೀವಿ ನೋಡಿ. ಸೊ ಇಲ್ಲಿ ನಮ್ಗೆ ಏನೇನು ಚೇಂಜಸ್ ಆಗಬೇಕು, ಅಗೇನ್ ಜಸ್ಟ್ ಕ್ಲಿಕ್ ಮಾಡಿ ಚೇಂಜಸ್ ಮಾಡಿ, ಅಗೇನ್ ಕ್ಲಿಕ್ ಹಿಯರ್ ಆ್ಯಂಡ್ ಚೇಂಜ್, ಅಗೇನ್ ಕ್ಲಿಕ್ ಹಿಯರ್ ಆ್ಯಂಡ್ ಚೇಂಜ್, ರೈಟ್. ಸರಿ, ನಾನು ಇಮೇಲ್ ಏನು ಕೊಟ್ಟಿದ್ದೀನಿ, ಇದು ಫಿಕ್ಸ್ ಇರುತ್ತೆ. ಸೊ ಪ್ರತಿ ಪೇಜ್ಗೂ ಇದೇ ಬರುತ್ತೆ. ಸೊ ನಿಮ್ಗೆ ಯಾವ ಥರ ಕಾಣಿಸ್ತಾ ಇದೆ ವೆಬ್ಸೈಟ್ ಅಂತ ನೋಡಬೇಕು ಅಂದರೆ ಇಲ್ಲಿ ಪ್ರಿವ್ಯೂ ಅಂತ ಇರುತ್ತೆ ನೋಡಿ, ಜಸ್ಟ್ ಕ್ಲಿಕ್ ಮಾಡಿ ಪ್ರಿವ್ಯೂ ಅಂತ ಹೇಳಿ. ಸೊ ನಿಮಗೆ ಯಾವ ಥರ ಇದೆ ವೆಬ್ಸೈಟ್ ಅನ್ನೋದನ್ನು ತೋರಿಸ್ತಾ ಇದೆ. ಸಿ, ಈ ಥರ ಇರುತ್ತೆ ರೆಸ್ಯೂಮೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟಿಂಗ್ ಪೇಜ್ಗೆ ಹೋಗುತ್ತೆ ನೋಡಿ, ಫಸ್ಟ್ ಪೇಜ್ಗೆ ಹೋಗುತ್ತೆ. ಓಕೆ, ನೀವು ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಪ್ರಾಜೆಕ್ಟ್ ಪೇಜ್ಗೆ ಹೋಗುತ್ತೆ. ಸೊ ಈ ಪ್ರತಿಯೊಂದು ಪೇಜನ್ನು ಕೂಡ ನಾವು ಎಡಿಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಅಂತ ಇದೆ, ಸೊ ಕಾಂಟ್ಯಾಕ್ಟಲ್ಲಿ ನಮಗೆ ಕಾಂಟ್ಯಾಕ್ಟ್. ಓಕೆ, ಈ ಪೇಜನ್ನು ಕೂಡ ನಾವು ಎಡಿಟ್ ಮಾಡ್ಬೋದು. ದೆನ್ ಅಗೇನ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟ್ ಪೇಜ್ಗೆ ಬರುತ್ತೆ ನೋಡಿ. ನೀವು ಪಬ್ಲಿಷ್ ಅಂತ ಕ್ಲಿಕ್ ಮಾಡಿದಾಗ ವೆಬ್ಸೈಟ್ ಏನಾಗುತ್ತೆ, ಪಬ್ಲಿಷ್ ಆಗುತ್ತೆ. ಸೊ ಇವಾಗ ನಾವೇನು ಪಬ್ಲಿಷ್ ಮಾಡಿಲ್ಲ, ಜಸ್ಟ್ ಪ್ರಿವ್ಯೂ ನೋಡ್ತಾ ಇದ್ದೀವಿ. ಸೊ ನಿಮಗೆ ಫೈನಲ್ ಎಲ್ಲ ಕಂಪ್ಲೀಟ್ ಆಯಿತು, ಕಂಪ್ಲೀಟ್ ಆದ ನಂತರ ಎಂಡ್ ಮಾಡಬೇಕು ಅಂದರೆ ನೀವೇನು ಮಾಡ್ತೀರಾ, ಯು ಹ್ಯಾವ್ ಟು ಕ್ಲಿಕ್ ಆನ್ ಪಬ್ಲಿಷ್. ಸೊ ಪಬ್ಲಿಷ್ ಅಂತ ಕ್ಲಿಕ್ ಮಾಡಿದ ನಂತರ ವೆಬ್ಸೈಟ್ ರೆಡಿ ಆಗುತ್ತೆ ಅಂತ ಹೇಳಿದ್ರೆ ನೀವು ಕೇಳ್ಬೋದು, ಚೇಂಜ್ ಮಾಡೋಕ್ಕೆ ಬರಲ್ವ ಸರ್? ಆಮೇಲೆ ಚೇಂಜ್ ಮಾಡ್ಬೋದು, ನೀವು ಪಬ್ಲಿಷ್ ಆದಮೇಲೆ ಕೂಡ ನೀವು ಎಡಿಟ್ ಮಾಡ್ಬೋದು.
ಬಟ್ ಜನರಲ್ ಆಗಿ ನಾನು ಯಾರಿಗೂ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಿಮ್ಮ ಕಂಪ್ಲೀಟ್ ವರ್ಕ್ ಆದ ನಂತರ ಫೈನಲ್ ಅಲ್ಲಿ ಪಬ್ಲಿಷ್ ಮಾಡಿ ಅಂತ ಹೇಳ್ತೀನಿ. ದೆನ್ ಇಲ್ಲಿ ಫ್ರೀಯಲ್ಲಿ ಒಂದು ಏನು ಅಂತ ಹೇಳಿದ್ರೆ, ಯಾವಾಗ್ಲೂ ನಿಮ್ಗೆ ಈ ತೋರಿಸ್ತಾ ಇರ್ತದೆ ಅಪ್ಗ್ರೇಡ್ ಯುವರ್ ವೆಬ್ಸೈಟ್ ಟು ರಿಮೂವ್ ವಿಕ್ಸ್ ಆಡ್ಸ್ ಅಂತ ಹೇಳಿ. ಸೊ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅಮೌಂಟ್ ಬೇಕು, ದುಡ್ಡು ಬೇಕು, ಹಾಗಾಗಿ ಅವ್ರು ನಿಮ್ಗೆ ಇದನ್ನ ತೋರಿಸ್ತಾ ಇರ್ತಾರೆ. ಪ್ಲಸ್ ಅವ್ರ ಬ್ರ್ಯಾಂಡ್ ಅಡ್ವರ್ಟೈಸ್ಮೆಂಟ್ ಆಗ್ಬೇಕು. ನೀವು ಯಾವ್ದಾದ್ರು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದಿರಾ ಇದರಲ್ಲಿ ಅಂತ ಹೇಳಿದ್ರೆ ಫ್ರೀಯಾಗಿ, ಸೊ ಬೇರೆಯವ್ರಿಗೆ ಗೊತ್ತಾಗ್ಬೇಕಲ್ಲ ಯಾವ್ದ್ರಲ್ಲಿ ಕ್ರಿಯೇಟ್ ಮಾಡಿದೀರಾ ಅಂತ. ಸೊ ಹಾಗಾಗಿ ಇದು ಇರುತ್ತೆ ವಿಕ್ಸ್ ಅಂತ ಹೇಳಿ. ಆಮೇಲೆ ನಿಮ್ಗೆ ಪ್ರತಿದಿನ ಈ ಬಾರ್ ನೋಡೋದ್ರಿಂದ ಒಂಥರ ಅಕ್ವರ್ಡ್ ಆಗಿದೆ ಅಪ್ಪ ನಮ್ಗೆ ತೆಗಿಬೇಕು ಅಂದಾಗ ನೀವೇನ್ ಮಾಡ್ತೀರಾ, ಅಪ್ಗ್ರೇಡ್ ನಾವು ಕ್ಲಿಕ್ ಮಾಡ್ತೀರಾ. ಸೊ ಅಪ್ಗ್ರೇಡ್ ನಾವು ಕ್ಲಿಕ್ ಮಾಡಿದಾಗ ನಿಮ್ಗೆ ವಿಕ್ಸ್ ಏನ್ ಮಾಡುತ್ತೆ, ಪೇಮೆಂಟ್ ಪ್ಲಾನಿಗೆ ತಗೊಂಡೋಗುತ್ತೆ. ನೋಡಿ ಇಲ್ಲಿ ಪೇಮೆಂಟ್ ಪ್ಲಾನ್ ಇದೆ, ಡಿಫ್ರೆಂಟ್ ಸ್ಕೀಮ್ ಇದೆ ಇಲ್ಲಿ. 325 ರುಪೀಸ್ ಪರ್ ಮಂತ್, 185 ರುಪೀಸ್ ಪರ್ ಮಂತ್, 125 ರುಪೀಸ್ ಪರ್ ಮಂತ್, 80 ರುಪೀಸ್ ಪರ್ ಮಂತ್, ಈ ತರ ಇದೆ. ಅದರಲ್ಲಿ ಏನೇನು ಫೆಸಿಲಿಟೀಸ್ ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ್ದಕ್ಕೆ ಏನ್ ಕೊಟ್ಟು ಬರುತ್ತೆ ಅಂತ ಹೇಳಿ. ಸೊ ನಮ್ಗೆ ಯಾವ್ದು ಬೇಕೋ ಅದನ್ನ ನಾವು ಚೂಸ್ ಮಾಡಬಹುದು. ನಮ್ಗೆ 125 ಬೇಕು ಅಂದ್ರೆ 125 ಪರ್ ಮಂತ್ ಇದು. ಓಕೆ, ಅಂದ್ರೆ 12 ಮಂತ್ಸ್ ಗೆ ಎಷ್ಟಾಗುತ್ತೆ, 125 ಮಲ್ಟಿಪ್ಲೈಡ್ ಬೈ 12, ಇದು 80 ಮಲ್ಟಿಪ್ಲೈಡ್ ಬೈ 12, ಇದು 185 ಮಲ್ಟಿಪ್ಲೈಡ್ ಬೈ 12, ಇದು 325 ಮಲ್ಟಿಪ್ಲೈಡ್ ಬೈ 12. ಸೊ ಪ್ರತಿಯೊಂದು ಆಪ್ಷನ್ ಸಿಗೆ ಅಂದ್ರೆ ಇದಕ್ಕೆ ಏನ್ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಕಸ್ಟಮ್ ಡೊಮೈನ್, ಫ್ರೀ ಡೊಮೈನ್ ಫಾರ್ 1 ಇಯರ್, ರಿಮೂವ್ ವಿಕ್ಸ್ ಆಡ್ಸ್. ಓಕೆ, ಇಲ್ಲೆಲ್ಲ ಡೀಟೇಲ್ಸ್ ಇದೆ ಅಂತ ಹೇಳಿದ್ರೆ ಡೊಮೈನ್ ಬರುತ್ತೆ ನಮ್ಗೆ, ಕನೆಕ್ಟ್ ಅ ಕಸ್ಟಮ್ ಡೊಮೈನ್, ಲುಕ್ ಪ್ರೊಫೆಷನಲ್ ಆನ್ಲೈನ್ ಅಂಡ್ ಬಿಲ್ಡ್ ಯುವರ್ ಬ್ರ್ಯಾಂಡ್ ಕ್ರೆಡಿಬಿಲಿಟಿ. ಓಕೆ, ಸೊ ನಾನು ಅಗೇನ್ ಐ ವಿಲ್ ಗೋ ಬ್ಯಾಕ್, ಐ ವಿಲ್ ಕ್ಲಿಕ್ ಹಿಯರ್. ಸೊ ಫ್ರೀ ಅಲ್ಲಿ ಏನು ಅಂತ ಹೇಳಿದ್ರೆ ಇದು ಇರುತ್ತೆ ಯಾವಾಗ್ಲೂ ಒಂದು. ಆಮೇಲೆ ವೆಬ್ಸೈಟ್ ನೇಮ್ ಒಂಥರ ಕೋಡ್ ವರ್ಡ್ಸ್ ತರ ಇರುತ್ತೆ, ಅದು ಪಬ್ಲಿಷ್ ಆದ್ಮೇಲೆ ಗೊತ್ತಾಗುತ್ತೆ, ಇವಾಗ ಗೊತ್ತಾಗಲ್ಲ. ಓಕೆ, ಸೊ ಇಷ್ಟು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನು ನೆಕ್ಸ್ಟ್ ಅಡ್ವಾನ್ಸ್ಡ್ ಆಪ್ಷನ್ಸ್ ನ ನೋಡೋಣ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ವೆಬ್ಸೈಟ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ವರ್ಡ್ ಪ್ರೆಸ್ ಯೂಸ್ ಮಾಡ್ಬೋದು, ಅಥವಾ ವೆಬ್ಸೈಟ್ ಬಿಲ್ಡರ್ಸ್ ಈ ವಿಕ್ಸ್ ತರ ವೆಬ್ಸೈಟ್ ಬಿಲ್ಡರ್ಸ್ ಯೂಸ್ ಮಾಡ್ಬೋದು, ಮತ್ತೆ ನಾವು ಗೂಗಲ್ ಅಲ್ಲಿ ಕೂಡ ವೆಬ್ಸೈಟ್ ನ ಮಾಡ್ಬೋದು. ಗೂಗಲ್ ಅಲ್ಲಿ ಗೂಗಲ್ ಸೈಟ್ಸ್ ಅಂತ ಇದೆ, ಅದನ್ನ ಯೂಸ್ ಮಾಡ್ಬಿಟ್ಟು ಮಾಡ್ಬೋದು. ಹಾಗೆ ಗೂಗಲ್ ಮೈ ಬಿಸ್ನೆಸ್ ಅಲ್ಲಿ ಕೂಡ ನಾವು ವೆಬ್ಸೈಟ್ ನ ಕ್ರಿಯೇಟ್ ಮಾಡ್ಬೋದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಪ್ರತಿ ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಆನ್ಲೈನ್ ಅಲ್ಲಿ ಫ್ರೀ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ, ಝೂಮ್ ಪ್ಲಾಟ್ಫಾರ್ಮ್ ಅಲ್ಲಿ ಇರುತ್ತೆ. ಸೊ ನೀವು ಅದಕ್ಕೆ ರಿಜಿಸ್ಟರ್ ಮಾಡ್ಬೋದು, ಅದು ಫ್ರೀ ಆಗಿರುತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ಇರುತ್ತೆ. ಸೊ ಅದ್ರ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಾನು ನಿಮ್ಗೆ ಆ ಪ್ರೋಗ್ರಾಮ್ದು ಡೀಟೇಲ್ಸ್ ಕಳ್ಸಿಕೊಡ್ತೀನಿ, ನಿಮ್ಗೆ ಇಮೇಲ್ಗೆ ಆ ಪ್ರೋಗ್ರಾಮ್ ಡೀಟೇಲ್ಸ್ ನ ಕಳ್ಸಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು, ಲೆಟ್ಸ್ ಸೀ ಇನ್ ದ ನೆಕ್ಸ್ಟ್ ವಿಡಿಯೋ.